ಮೇಂಟೈನ್ ಮಾಡಿ ಹ್ಯಾಂಡ್ಸಮ್ ಆಗಿ ಅವಾಗಿಂದ ಇವಾಗವರೆಗೂ ಹಂಗೆ ಇದಿರಲ್ಲ, ಅದ್ರ ಸೀಕ್ರೆಟ್ ಹೇಳ್ಬಿಟ್ಟು ಮಾತು ಮುಂದುವರ್ಸಿ. ಏನಿಲ್ಲ, ಟೆನ್ಷನ್ ತಗೊಳಲ್ಲ, ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ಯಾವಾಗಲೂ ಜಾಲಿಯಾಗಿರ್ತೀನಿ, ಡೈಲಿ ಸ್ವಲ್ಪ ಕಸರತ್ತು ಮಾಡ್ತೀನಿ, ಇದಂದ್ರೆ ಕಷ್ಟ. ಭಾಳ ಖುಷಿಯಾಗ್ತದೆ ಎಲ್ಲರೂ ನೋಡ್ತಾ ಇದ್ದು. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ನಮಸ್ಕಾರ ಹೇಳ್ತಾ, ಮತ್ತು ಎಲ್ಲ ಬ್ರಹ್ಮರಾಕ್ಷಸ ಇಡೀ ಟೀಮ್ಗೆ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ, ಈ ಚಿತ್ರದಲ್ಲಿ ನಟಿಸಿ ಬಂದಿರುವಂಥ ನಮ್ಮ ಭವ್ಯ ಮೇಡಮ್ ಅವರು, ಅವರು ಬಂದಿದ್ದಾರೆ, ಭಾಳ ಖುಷಿ ಆಯಿತು. ಅವ್ರ ಜೊತೆ ನಾನು ಹಲವಾರು ಸಿನಿಮಾ ಕೆಲಸ ಮಾಡಿದ್ದೀನಿ, ಭವ್ಯ ಮೇಡಮ್ ಜೊತೆ ಅವ್ರ ಜೊತೆ ಆ್ಯಕ್ಟಿಂಗು ಮಾಡಿದ್ದೀನಿ, ಒಂಥರ ಖುಷಿ ಆಗ್ತಾ ಇದೆ. ಬ್ರಹ್ಮರಾಕ್ಷಸ ನಾನೀಗ ಟೀಸರ್ ನೋಡಿದಾಗ ಇದು ಟೀಸರ್ ಅಲ್ಲ, ಟ್ರೈಲರ್ ಥರನೇ ಇದೆ. ಈ ಥರ ಇಷ್ಟು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಂದರೆ ಸಿನಿಮಾ ಮಾಡಬೇಕಾದ್ರೆ ಎಲ್ಲರಲ್ಲೂ ಫೈರ್ ಇತ್ತು, ಅಂದರೆ ಮೇಜರಾಗಿ ಈ ಸಿನಿಮಾ ಫಸ್ಟ್ ಈ ಬ್ರಹ್ಮರಾಕ್ಷಸ ಈ ಲೆವೆಲ್ಗೆ ಬರೋದಕ್ಕೆ, ಈ ರೀತಿ ಔಟ್ಪುಟ್ ಬರೋದಕ್ಕೆ ಕಾರಣ ನಮ್ಮ ನಿರ್ಮಾಪಕರು ಶ್ರೀನಿವಾಸ್ ಅವರು. ಭಾಳ ಪೇಷನ್ಸ್ ಅವರು, ಭಾಳ ಪೇಷನ್ಸ್ ಅಂದರೆ ಎರಡು ಸಾರಿ ಆಕ್ಷನ್ ಮಾಡ್ಬೇಕಾದ್ರೆ ನಮ್ಮ ಏಕಲವ್ಯ ಅವ್ರಿಗೆ ಏಟ್ ಬಿತ್ತು, ಒಂದ್ಸರಿ ಶೋಲ್ಡ್ರು ಏಟ್ ಬಿತ್ತು, ಅದಾದ್ಮೇಲೆ 2 months ಗ್ಯಾಪ್, ಒಂದ್ಸರಿ ಲೆಗ್ ಕಾಲು ಏಟ್ ಬಿತ್ತು, ಅದಾದ್ಮೇಲೆ ಮತ್ತೆ 2.5 ತಿಂಗಳ ಗ್ಯಾಪು. ಈ ತರ ಅಷ್ಟು ಗ್ಯಾಪ್ ಬಂದ್ರು ಅವ್ರು ಒಂದು ಚೂರು ಟೆನ್ಷನ್ ತಗೊಂಡಿಲ್ಲ, ರೆಸ್ಟ್ ತಗೊಂಡು ಬರ್ಲಿ, ಯಾವಾಗ ಬೇಕೋ ಅವಾಗ ಮಾಡ, ಅವ್ರು ಪರ್ಫೆಕ್ಟ್ ಆಗಿ ಫುಲ್ ಫಿಟ್ ಆಗಿ ಬರ್ಲಿ ಅವಾಗ ಮಾಡ ಅಂತ ಫುಲ್ ಅಷ್ಟು ವೆಯ್ಟ್ ಮಾಡಿ ಸಿನಿಮಾನ ಮಾಡಿದರೆ ಆ ಒಂದು ಔಟ್ಪುಟ್ ಇಲ್ಲಿ ಕಾಣಿಸ್ತಾ ಇದೆ. ಆ ಒಂದು ಔಟ್ಪುಟ್ ಎಷ್ಟು ಖುಷಿ ಆಯ್ತಂದ್ರೆ ಸೂಪರ್. ಅದೇ ರೀತಿ ನಮ್ಮ ಡೈರೆಕ್ಟರ್ ಶಂಕರ್ ಅವರು ನೋಡೋದಕ್ಕೆ ಬಹಳ ಸಾಫ್ಟ್, ಅಂದ್ರೆ ಸೈಲೆಂಟ್ ಆಗಿರ್ತಾರೆ, ಬಟ್ ಅವ್ರ ಮೈಂಡ್ ಅಲ್ಲಿ ಒಂಥರ ಹೊಸ ಥರ ಏನೋ ಮಾಡ್ಬೇಕು, ಏನೋ ಅಂದ್ರೆ ಸಮಥಿಂಗ್ ಬೆಟರ್ ಮಾಡ್ಬೇಕಂತ ಬಹಳನೇ ನನ್ನ ಹತ್ರ ಬಂದು ತುಂಬ ಡಿಸ್ಕಸ್ ಮಾಡ್ಬೇಕಾದ್ರೆ ಹೇಳ್ತಾರೆ, ಮಾಸ್ಟರ್ ನಾನು ಹೇಳ್ಬೇಕಾದ್ರೆ ನಿಮ್ಗೇನು ಬೇಜಾರಾಗಲ್ಲ ತಾನೆ ಅಂತಾರೆ, ಏ ನಮ್ದೆಲ್ಲ ಟೀಮ್ ಅವ್ರಿಗೆ ತಲೆ ಕರ್ಸ್ಕೊಂಬಿಡಿ ಸಿಂಗರ್ ಅಂತ, ನಾನು ಹಿಂಗೆ ಎಗಲ್ವೇ ಕೈಯಲ್ಲ ಕೈ ಹಾಕೊಂಡು ಸೈಡ್ ಕರ್ಕೊಂಡು ಏನು ಹೇಳಿ ಅಂತ. ಸೊ ಅವ್ರ ಮೈಂಡ್ ಅಲ್ಲಿ ಇರೋದು ಹೇಳ್ತಾರೆ, ಅಂದರೆ ಭಾಳ ಟೇಸ್ಟ್ಫುಲ್ ಇರುವಂಥ ಒಂದು ವ್ಯಕ್ತಿ. ನಾನು ಹಲವಾರು ನಿರ್ದೇಶಕರ ಜೊತೆ ಕೆಲಸ ಮಾಡಿದ್ದೀನಿ, ಮಾಡ್ತಾ ಇದ್ದೀನಿ, ಅದರಲ್ಲಿ ಒಳ್ಳೆ ಟ್ಯಾಲೆಂಟೆಡ್ ಪ್ಲೇಸ್ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಒಂದು ಉತ್ಸಾಹ ಇರುತ್ತಲ್ಲ, ಆ ಥರದಲ್ಲಿ ನಿರ್ದೇಶಕರಲ್ಲಿ ನಮ್ಮ ಶಂಕರ್ ಅವರು ಕೂಡ ಒಬ್ಬರು. ಆ ಒಂದು ರಿಸಲ್ಟ್ ಇದರಲ್ಲಿ ಕಾಣಿಸ್ತಾ ಇದೆ, ಯಾವ ಒಂದು ಲ್ಯಾಂಗ್ವೇಜ್ಗೂ ಕಡಿಮೆ ಇಲ್ಲದೆ ಇರೋ ರೀತಿ. ನಾನು ನಿಜ ಹೇಳ್ಬೇಕಂದ್ರೆ KGF ಸ್ಟೈಲಲ್ಲಿ ನನಗೆ ಫೀಲ್ ಆಯಿತು, ಆ ಒಂದು ರಿಚ್ನೆಸ್, ಅಷ್ಟು ರಿಚ್ನೆಸ್, ಅಷ್ಟೊಂದು ಭಾಳ ಖುಷಿ ಆಯ್ತು. ನಮ್ಮೊಂದು ಕನ್ನಡ ಸಿನಿಮಾ ಈ ರೇಂಜಲ್ಲಿ ನಾವು ಮಾಡಿದ್ದೀವಿ ಅಂತ, ಇದರಲ್ಲಿ ನಾನು ಒಬ್ಬ ಅಂತ ಹೇಳ್ಕೊಳ್ಳೋದಕ್ಕೆ ಒಂದು ಹೆಮ್ಮೆ ಅನ್ಸುತ್ತೆ. ಕ್ಯಾಮರಾ ವರ್ಕ್ ಅದ್ಭುತ, ನಮ್ಮ ಅನಿರುದ್ಧ ಅವರು ಇಲ್ಲೇ ಬಂದಿರ್ಬೋದು, ಇಲ್ಲಿದ್ದಾರಲ್ಲ, ಕ್ಯಾಮರಾ ವರ್ಕ್ ಅದ್ಭುತ, ಅನಿರುದ್ಧ ಸೂಪರ್ ಕ್ಯಾಮರಾ ವರ್ಕ್, ಭಾಳ ಖುಷಿ ಆಯಿತು. ಏಕಲವ್ಯ ಅವ್ರದ್ದು ಕಲಿಬ್ರಿ ಸಿನಿಮಾ ಮಾಡಿದಾಗ ನನಗೆ ಆ ಸಿನಿಮಾ ಫೈಟ್ ಮಾಸ್ಟರ್ ಅವಾಗ ಡ್ಯಾನಿ ನನಗೆ, ನಾವು ಯಾವುದೋ ಒಂದು ಫಂಕ್ಷನಲ್ಲಿ ಇದ್ವಿ, ಟ್ರೈಲರ್ ತೋರಿಸ್ತು ಏಕಲವ್ಯಕ್ಕೆ, ಟ್ರೈಲರ್ ತೋರಿಸಿ ನೋಡಿ ನಾನು ನೋಡಿ ಶಾಕ್ ಆಗಿಬಿಟ್ಟೆ, ಇದು ಯಾರಪ್ಪ ಇದು, ಈಗ ಯಾವುದೋ ಇಂಗ್ಲೀಷ್ ಪಿಕ್ಚರ್, ಈ ಜಾಕಿ ಚಾನು ಜೇಟ್ಲಿ ಈ ಥರ ಆಮೇಲೆ ಟೋನಿ ಜಾನು ಆಸ್ಟ್ರೇಲಿ, ನನಗೆ ಅಯ್ಯೋ ಇಂಥ ಹುಡುಗ ನನಗೆ ಸಿಗಬಾರ್ದು ಅಂತ ಸ್ವಲ್ಪ ಜಲಸ್ ಆಯಿತು. ನಿಜ ಹೇಳ್ಬೇಕಂದ್ರೆ ಸ್ವಲ್ಪ ಜಲಸ್ ಪಟ್ಟಿದ್ದೀನಿ ಆ ಟ್ರೈಲರ್ ನೋಡಿ. ಅದಾದ್ಮೇಲೆ ಈ ಸಿನಿಮಾದ ನೇಕಲ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ, ಅದು ನನ್ನ ಅದೃಷ್ಟ. ಯಾಕೆಂದರೆ ಆ್ಯಕ್ಷನಲ್ಲಿ ಮೂರು ಥರ ಇರುತ್ತೆ, ಮೂರು ಥರ ಆ್ಯಕ್ಷನ್ ನಾವು ಫೈಟ್ ಮಾಸ್ಟರ್ ಕಂಪೋಸ್ ಮಾಡ್ಬೇಕಂದ್ರೆ ಮೂರು ಥರ ಮಾಡ್ತೀವಿ. ಒಂದು ಆ್ಯಕ್ಷನ್ನು ಆರ್ಟಿಸ್ಟ್ಗೆ ತಕ್ಕಾಗೆ ಕಂಪೋಸ್ ಮಾಡ್ತೀವಿ. ಈಗ ಯಾವ ಆರ್ಟಿಸ್ಟ್ ಏನು ಮಾಡ್ತಾರೆ, ಅವರಲ್ಲಿ ಯಾವ್ದು ಹೈಲೈಟ್ ಇರುತ್ತೆ ಆ ಒಂದು ಅಂಶನ ನಾವು ಯೂಸ್ ಮಾಡ್ಕೊಂಡು ಮಾಡ್ತೀವಿ. ಎರಡನೇದು ಮ್ಯಾನೇಜ್ ಮಾಡ್ತೀವಿ, ಆರ್ಟಿಸ್ಟ್ರು ಯಾವ ರೀತಿ ಮಾಡ್ತಾರೆ ಅದು ಫಸ್ಟ್ ಆದರೆ ಇವಾಗ ಮ್ಯಾನೇಜ್ ಮಾಡ್ತೀವಿ, ಈ ಆರ್ಟಿಸ್ಟ್ ಯಾವ ರೀತಿ ಮ್ಯಾನೇಜ್ ಮಾಡಬೇಕು ಅಂತ, ಅದು ಎರಡನೇದು. ಮೂರನೇದು ನಮ್ಮ ಇಷ್ಟ ಪ್ರಕಾರ ಕಂಪೋಸ್ ಮಾಡ್ತೀವಿ, ನಾವು ಏನು ಬೇಕಾದ್ರು ನಮ್ಮ ಒಂದು ಕನಸು ಇರುತ್ತಲ್ಲ, ನಮ್ಮ ಒಂದು ಡ್ರೀಮ್ ಇರುತ್ತಲ್ಲ, ಈ ಥರನೇ ಕಂಪೋಸ್ ಮಾಡ್ಬೇಕು, ಈ ಥರನೇ ಆರ್ಟಿಸ್ಟ್ ಮಾಡ್ಬೇಕಂತ. ಆ ಥರ ಮೂರನೇದು ಒಂದು ಅಂದರೆ ಒಬ್ಬ ಫೈಟ್ ಮಾಸ್ಟರ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಕಂಪೋಸ್ ಮಾಡ್ಬೇಕಂದ್ರೆ, ಒಂದು ಖುಷಿ ಇರುತ್ತೆ. ಆ ಮೂರನೇದೇ ಈ ಸಿನಿಮಾದ ನಾನು ಕಂಪೋಸ್ ಮಾಡಿದ್ದು, ಆ ಮೂರನೇದಕ್ಕೆ ಆ್ಯಕ್ಟ್ರು. ನೀವು ಏನೇ ಶಾರ್ಟ್ ಹೇಳಿ ಅವ್ರು ಇಲ್ಲ ಅಂತ ಹೇಳೇ ಇಲ್ಲ ನನಗೆ, ನೀವು ಏನೇ ಹೇಳಿ, ಈಗ ಒಬ್ಬ ಐಟಮ್ಸಿಂದ ಹಿಡಿದು ಏನೇ ರಿಸ್ಕಿ ಶಾರ್ಟು ಮೇಲೆ ರೋಪೆ ಬೇಡ ಅಂದ್ಬಿಟ್ರು ನನಗೆ. ಮಾಸ್ಟರ್ ಫಸ್ಟ್ ಅವ್ರು ಹೇಳಿದ್ದು ನನಗೆ, ಅದೇ ಮಾಸ್ಟರ್ ದಯವಿಟ್ಟು ಈ ಸಿನಿಮಾದಲ್ಲಿ ರೋಪ್ ಬೇಡ, ಯಾಕಪ್ಪ ಅಂದರೆ ನೀವೇನು ಹೇಳಿ ನಾನೇ ಒರಿಜಿನಲ್ ಮಾಡ್ತೀನಿ ಅಂದರು. ಈಗ ಒಂದು ಶಾರ್ಟು ನೀವು ಟೀಸರಲ್ಲಿ ನೋಡ್ಬೋದು, ಕಾರ್ ಮೇಲಿಂದ ಬ್ಯಾಕ್ ಸಮರ್ ಶಾರ್ಟ್,
ಅದು ಮೂರ್ ತಾರ್ ಜಿಮ್ ಮಾಡ್ಕೊಂಡ್ ಬಂದು ಲಾಸ್ಟ್ ಶಾಟ್ ಅದು ಈ ಸಿನಿಮಾದಲ್ಲಿ ಅದಿರುತ್ತೆ. ಬಟ್ ಇದು ಲಾಸ್ಟ್ ಬ್ಯಾಕ್ ಸಮರ್ ಹೊಡ್ಕೊಂಡ್ ಬಂದು ಮೂರ್ ತಾರ್ ಎಗರ್ಕೊಂಡ್ ಬರ್ತಾರೆ. ಸೊ ಅದನ್ನ ರೋಪ್ ಅಲ್ಲಿ ಪ್ಲಾನ್ ಮಾಡಿದ್ದೆ ನಾನು. ಅವರು ಇಲ್ಲ ನಾನೇ ಮಾಡ್ತೀನಿ ಅಂದ್ರು. ನಾನು ಇದು ಮಾಡ್ತಾರಾ ಅಂತ ಒಂದ್ ಕಡೆ ಎಲ್ಲೊಂದ್ ಕಡೆ ಮಾಡ್ತಾರೆ ಗೊತ್ತು, ಬಟ್ ಇಷ್ಟು ರಿಸ್ಕ್ ಮಾಡ್ತಾರ. ಬಟ್ ಬಂದ್ರು ಬಂದ್ರು ಆ ಶಾಟ್ ನಿಜ ನಂಬಲ್ಲ. 12 ಟೇಕ್ ಮಾಡಿದ್ವಿ, 12 ಟೇಕ್ಸ್ ಫಾರ್ ಪರ್ಫೆಕ್ಷನ್. ಆ ತರ ಒಂದು ಏಕಲವ್ಯ ಅವರು ನಮ್ಮ ಶಂಕರ್ ಅವ್ರಿಗೆ ಸಿಕ್ಕಿರೋದು ನಾನು ಆಕ್ಚುಲಿ ನಿಮ್ಮ ಅದೃಷ್ಟ ಅಂತ ಹೇಳ್ತೀನಿ ಸರ್. ಆಕ್ಚುಲಿ ಈ ತರ ಒಂದು ಹೀರೋ ಸಿಕ್ಕಿರೋದು. ಅದೇ ರೀತಿ ಪ್ರೊಡ್ಯೂಸರ್ ಇವರಿಬ್ಬರಿಗೆ ನಿಮ್ಮಿಬ್ರಿಗೆ ತಕ್ಕಾಗ ಪ್ರೊಡ್ಯೂಸರ್ ಸಿಕ್ಕಿರೋದು, ದಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಬ್ರಹ್ಮರಾಕ್ಷಸ ಡೆಫಿನೆಟ್ಲಿ ಈ ಸಿನಿಮಾ ಯಾವ ಅದರ್ ಲ್ಯಾಂಗ್ವೇಜ್ಗಿನ ಕ್ವಾಲಿಟಿಯಲ್ಲಿ ಕಡಿಮೆ ಇಲ್ಲ, ಯಾವ ಹಾಲಿವುಡ್ ಸಿನಿಮಾಗಳಿಗಿನ ಕ್ವಾಲಿಟಿಯಲ್ಲಿ ಕಡಿಮೆ ಇಲ್ಲ, ಅಷ್ಟು ರಿಚ್ನೆಸ್ ಇದೆ, ಅಷ್ಟು ನಮ್ಮ ಶಂಕರ್ ಅವ್ರ ಟೇಕಿಂಗ್ಸ್ ನಮ್ಗೆ ಭಾಳ ಖುಷಿ ಆಯಿತು. ಅವ್ರು ಹೇಳ್ಬೇಕಾದ್ರೆ ಅಲ್ಲಿ ಹೇಳೋರು ನನಗೆ, ನಾವು ಮಾಸ್ಟರ್ ಆ ಲೀಡ್ ತಗೊಡ್ತೀನಿ ನೀವು ಲೀಡ್ ತಗೊಡ್ತೀನಿ ಆಮೇಲೆ ನೀವು ಕ್ಯಾರಿ ಮಾಡಿ ಅಂದರು. ನನ್ಗೆ ಗೊತ್ತು ಅವರು ಒನ್ ಅವರ್ ಅಂದರು, ನನ್ಗೆ ಗೊತ್ತಿದ್ದು 4 hours ಆಗುತ್ತೆ ಅಂತ. ಯಾಕಂದರೆ ಅವ್ರ ಸ್ಟೈಲೇ ಅದು, ಅವರು 1 hour ಅಂದರೆ 4 hours. ಯಾಕಂದರೆ ಅವರು ಪರ್ಫೆಕ್ಷನ್ ಬರೋರಿಗೂ ಬಿಡಲ್ಲ. ನಾನು ಕೂತ್ಕೊಂಡು ನೋಡ್ತಾ ಇರೋನು, ಎಂಜಾಯ್ ಮಾಡ್ತಾ ಇದ್ದೆ ನಾನು ಅವ್ರ ಕೆಲಸನ. ಎಷ್ಟು ನೀಟಾಗಿ ಆ ಟ್ರಾಲಿ ಶಾರ್ಟ್ಸ್ ಇರ್ಬೋದು, ಆಮೇಲೆ ಆ ಡೆಲ್ಲಿಯಲ್ಲಿ ಆ ಶಾರ್ಟ್ಸ್ ನೀವು ಗಮನಿಸಿದ್ರಿ ಟೀಸರಲ್ಲಿ. ಸೊ ಅದ್ಭುತ, ಭಾಳನೇ ಎಕ್ಸ್ಟ್ರಾಡರಿ. ಇದರಲ್ಲಿ ಮಾಡಿರೋಂಥ ಆ್ಯಕ್ಟರ್ಸ್ ಎಲ್ಲರೂ ಸೂಪರ್ ಆಗಿ ಮಾಡಿದ್ರು. ನೆಗೆಟಿವ್ ರೋಲ್ಸ್ ಮಾಡಿದ್ರು ಅಂತೂ ಅಮೋಘವಾಗಿ ಮಾಡಿದ್ರು. ನಾನು ಏನೇ ಶಾರ್ಟ್ ಹೇಳಿ ಎಲ್ಲ ವಿಲನ್ಸ್ ಎಲ್ಲ ಇಲ್ಲೇ ಇದ್ದಾರೆ. ಭಾಳ ಖುಷಿ ಆಯಿತು. ಸೊ ನಾನು ಕಂಪೋಸ್ ಮಾಡೋದಕ್ಕೆ ಒಂಥರ ಖುಷಿ. ಈಗ ನೋಡಿ ಎಷ್ಟು ನಾನು ಖುಷಿಯಾಗಿ ಮಾತಾಡ್ತಾ ಇದ್ದೀನಿ ಅಂದರೆ ಈ ಸಿನಿಮಾ ಬಗ್ಗೆ ಅಷ್ಟು ಎಂಜಾಯ್ ಮಾಡಿದ್ದೀನಿ ಸೆಟ್ಟಲ್ಲಿ. ಆ ಕಂಪೋಸಿಂಗ್ ಮಾಡ್ಬೇಕಾದ್ರೆ ಭಾಳ ಖುಷಿಯಿಂದ ಮಾಡ್ತಾ ಇದ್ದೆ. ಸೊ ಅದ್ಭುತವಾಗಿ ಎಲ್ಲ ಕಲಾವಿದರು ಪರ್ಫಾರ್ಮ್ ಮಾಡೋರು. ಟೋಟಲ್ ಈ ಸಿನಿಮಾದಲ್ಲಿ ಆ್ಯಕ್ಷನ್ಸ್ ಎಲ್ಲ ಔಟ್ಪುಟ್ ತುಂಬ ಚೆನ್ನಾಗಿದೆ, ಜೊತೆಗೆ ಕಥೆ ಚೆನ್ನಾಗಿದೆ. ನಮ್ಮ ಬಿರದವ್ರ ಪಾತ್ರನು ನಮ್ಮ ಕ್ಲೈಮ್ಯಾಕ್ಸ್ ಅಲ್ಲಿ ಅವರು ಇದ್ರು ಆ್ಯಕ್ಷನಲ್ಲಿ. ಸೊ ಪಲ್ಲವಿ ಅವರು ಇದ್ರು, ಪಲ್ಲವಿ ಅವರು ತುಂಬ ಚೆನ್ನಾಗಿ ಮಾಡಿದ್ರು. ನಾನು ಹೇಳಿ ಶಾರ್ಟ್ಸ್ ಅಲ್ಲ ತುಂಬ ಚೆನ್ನಾಗಿ ಮಾಡಿದ್ರು. ಸೊ ಏಕಲವ್ಯ ಅವರೇ, ನಿಮಗೆ 2 months 8 ಬಿತ್ತು, ಭಾಳ ಬೇಜಾರಾಯ್ತು ನನಗೆ. ಆ ಟೈಮಲ್ಲಿ ನಾನು ಫೋನ್ ಮಾಡಿದ್ದೆ ಏಕಲವ್ಯ 8 ಬಿದ್ದಾಗ, ಡೈಲಿ ಫೋನ್ ಮಾಡೋಣ. ಅವ್ರು ಮೈಸೂರಿಗೆ ಹೋಗೋರು, ಪುತ್ತೂರು ಐ ಮೀನ್ ಕಟ್ಟಾಕ್ಸ್ಕೊಂಬರೋಕ್ಕೆ 3 months ಐ ಥಿಂಕ್, 2.5 months ಡೈಲಿ ಮೈಸೂರಿಗೆ ಹೋಗೋ, 3 days ಒಂದ್ಸರಿ ಮೈಸೂರಿಗೆ ಹೋಗೋರು ಬರೋರು. ನಾನು ಡೈಲಿ ಫೋನ್ ಮಾಡೋನು. ಅವಾಗ ಒಂದು ಮಾತು ಹೇಳಿದೆ ಅವ್ರಿಗೆ, ವರಿ ಮಾಡಬೇಡಿ, ಈ ಥರ ಎಷ್ಟು 8 ಬಿದ್ದಿದ್ದೆ ಜಾಕಿ ಚಾನ್ ಅವ್ರಿಗೆ. ನೀವು ನೋಡಿರ್ತೀರಾ ಜಾಕಿ ಚಾನ್ ಅವ್ರಿಗೆ ಎಷ್ಟು, ನಾವು ಹೈಲೈಟ್ಸಲ್ಲಿ ಅವ್ರ ಸಿನಿಮಾ ಬಂದಾಗ ಲಾಸ್ಟಲ್ಲಿ ಹೈಲೈಟ್ಸ್ ಬರೋದು ಜಾಕಿ ಚಾನ್ ಸಿನಿಮಾ, ಎಲ್ರಿಗೂ ಗೊತ್ತಿರುತ್ತೆ. ಹೈಲೈಟ್ಸಲ್ಲಿ ಅವ್ರು ತೋರಿಸೋರು ಯಾವ ಥರ ರಿಸ್ಕ್ ಮಾಡಿದ್ದಾರೆ ಜಾಕಿ ಚಾನು, ಯಾವ ಥರ 8 ಬಿದ್ದಿದ್ದೆ, ಅವ್ರನ್ನ ಹಾಸ್ಪಿಟಲ್ ತೊಗೊಂಡೋಗೋದು, ತಲೆಗೆ ಬಿದ್ದರೆ ಬ್ಲಡ್ ಬರೋದು, ಇವೆಲ್ಲ ಗಮನಿಸಿದ್ದೀನಿ. ಸೊ ನನಗೆ ಅಲಿ ಫೀಲ್ ಆಯಿತು ಈ ಸಿನಿಮಾದಲ್ಲಿ, ಪಾಪ ಏಕಲೆ ಅವ್ರು ನಾನು ನಂಬಲ್ಲ 4 ಎತ್ಕೊಳ್ಳೋಕೆ ಕಾಲಲ್ಲಿ ಹಿಂಗೆ ಮಲಗಿಸಿದಾಗ ನನಗೆ ಜಾಕಿ ಚಾನೇ ಜ್ಞಾಪಕ ಬಂದರು. ಸೊ ಆ ಥರ ಒಂದು ಅದ್ಭುತ ಏಕಲವ್ಯ. ಅವ್ರ ಫ್ಯೂಚರಲ್ಲಿ ಒಂದು ಒಳ್ಳೆ ಒಂದು ಲೆವೆಲ್ ಸ್ಟಾರ್ ಆಗ್ತಾರೆ, ಒಂದು ಲೆವೆಲ್ ಸ್ಟಾರ್ ಆಗ್ತಾರೆ ಖಂಡಿತ. ಅವ್ರಿಗೆ ಆ ದೇವರ ಆ ಒಂದು ಶಕ್ತಿ ಕೊಟ್ಟಿದ್ದಾರೆ. ಸೊ ಇಂಥ ಒಂದು ಆ್ಯಕ್ಷನ್ ಈಗ ಸಿಕ್ಕಿರೋದು ಈ ಸಿನಿಮಾದಲ್ಲಿ ಬ್ರಹ್ಮರಾಕ್ಷಸದಲ್ಲಿ. ನಾನು ಕಂಪೋಸ್ ಮಾಡಿರೋದು ನನ್ನ ಅದೃಷ್ಟ. ಸೊ ಅದೇ ರೀತಿ ನಿರ್ಮಾಪಕರು ಮತ್ತು ಅವರು ಬ್ರದರ್ ಕೃಷ್ಣ ಅವರು ಕೂಡ ತುಂಬ ಸಪೋರ್ಟ್ ಇದೆ, ಹಾಗೂ ಟೆಕ್ನಿಕಲ್ ಡಿಪಾರ್ಟ್ಮೆಂಟು, ಎಡಿಟಿಂಗ್ ಡಿಪಾರ್ಟ್ಮೆಂಟು, ಆಮೇಲೆ ಮ್ಯೂಸಿಕ್ ಅಂತೂ ಅದ್ಭುತ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಟೇಸ್ಟ್ ಇರೋವಂಥ ಒಂದು ಟೀಮ್ ಜೊತೆ ನಾನು ಕೆಲಸ ಮಾಡಿದ್ದೀನಿ. ಓ ಭವ್ಯ ಮೇಡಮ್ ಅವರು ಈ ಸಿನಿಮಾದಲ್ಲಿ ತಾಯಿ ಪಾತ್ರ ಮಾಡಿದ್ದಾರೆ, ನಾನು ಈಗ ಟೀಸರ್ ನೋಡಿದಾಗ ಅನ್ನಿಸ್ತು. ಸೊ ಸುಭವ್ ಬ್ರಹ್ಮರಾಕ್ಷಸ ತಂಡಕ್ಕೆ, ಇಡೀ ಟೀಮ್ಗೆ ಒಳ್ಳೆಯದಾಗಲಿ, ನಿರ್ಮಾಪಕರಿಗೆ ಈ ಸಿನಿಮಾ ಹಿಟ್ಟಾಗಿ ಇನ್ನು 10 ಸಿನಿಮಾ ಅವ್ರು ಮಾಡೋಂಥ ಈ ಶಕ್ತಿ ಕೊಡಲಿ ಅಂತ ಕೇಳ್ಕೊಂತ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.